ಕಟ್ಟಡ ನವೀಕರಣ ಸಂಬಂಧ ಅನುಮತಿಗೆ ನಗರಸಭಾ ಸದಸ್ಯ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದಾದರೆ ಆರೋಪ ಸಾಬೀತುಪಡಿಸಲಿ. ಅದನ್ನು ಹೊರತುಪಡಿಸಿ ಸದಸ್ಯರ ಮನೋಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡಬಾರದೆಂದು ಬಿಜೆಪಿ ಮಹಿಳಾ ಮೋರ್ಚಾ ತಿಳಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಗರಸಭಾ ಸದಸ್ಯೆ ಅನಿತಾ ಪೂವಯ್ಯ, ಗುತ್ತಿಗೆದಾರ ಮೂಡ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರು ತೆರಳಿದ ಸಂದರ್ಭ ಅಗೌರವ ತೋರಲಾಗಿದೆ. ಈ ಸಂದರ್ಭ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಮಾತನಾಡಿರುವ ವಿಡಿಯೋ ಕೂಡ ವೈರಲ್ ಆಗಿದ್ದು, ಇದರಿಂದ ಸಾರ್ವಜನಿಕ ವಲಯದಲ್ಲಿ ಸದಸ್ಯರ ಮೇಲೆ ತಪ್ಪು ಅಭಿಪ್ರಾಯ ಮೂಡಿದೆ. ಸರಿಯಾದ ಸಾಕ್ಷ್ಯಾಧಾರಗಳಿದ್ದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿ ಅಂತ ಸವಾಲು ಹಾಕಿದರು. ನಾವಿವತ್ತು ಮಹಿಳಾ ನಗರಸಭಾ ಸದಸ್ಯರು ಹಾಗೂ ಮಹಿಳಾ ಮೋರ್ಚಾದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಇತ್ತೀಚೆಗಷ್ಟೇ ನಾವು ನಗರಸಭಾ ಸದಸ್ಯರಾಗಿ ಆಯ್ಕೆಗೊಂಡಿದ್ದೀವಿ. ಹಾಗೆ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಾವು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡ್ತಾನೂ ಇದ್ದೀವಿ. ಹಾಗೆ ಮಡಿಕೇರಿ ನಗರಸಭಾ ಬಿ ಜೆ ಪಿ ಸದಸ್ಯರ ಬಗ್ಗೆ ಒಬ್ಬ ವ್ಯಕ್ತಿ ಮಾಡಿರುವಂಥ ಆರೋಪವನ್ನು ನಾವು ಮಡಿಕೇರಿ ನಗರಸಭಾ ಮಹಿಳಾ ಸದಸ್ಯರುಗಳು ಹಾಗೂ ಬಿ ಜೆ ಪಿ ಮಹಿಳಾ ಮೋರ್ಚಾದಿಂದನೂ ಸಹ ಇದನ್ನು ಖಂಡಿಸ್ತಾ ಇದ್ದೀವಿ. ವಾರ್ಡ್ ನಂಬರ್ 5ರಲ್ಲಿ ಒಂದು ಕಟ್ಟಡವನ್ನು ಯಾವುದೇ ಒಂದು ಅನುಮತಿ ಇಲ್ಲದೆ, ನಗರಸಭೆಯಿಂದಾಗಲಿ ಅಥವಾ ಮೂಡದಿಂದಾಗಲಿ ಯಾವುದೇ ಒಂದು ಅನುಮತಿಯನ್ನು ಪಡೆಯದೆ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ತಿಳಿದು ನಗರಸಭೆ ಮತ್ತು ಮೂಡ ಇಬ್ಬರಿಂದನೂ ಅವರಿಗೆ ನೋಟಿಸನ್ನು ನೀಡಲಾಗಿತ್ತು. ಆದರೂ ಸಹ ಆ ನೋಟಿಸನ್ನು ಲೆಕ್ಕಿಸದೆ ಅವರು ಕೆಲಸವನ್ನು ಮಾಡ್ತಾನೇ ಇದ್ದರು. ಆ ಕೆಲಸ ಮಾಡ್ತಾ ಇದ್ದಂಥ ಮಾಹಿತಿಯನ್ನು ತಿಳಿದಂತಹ ಮೂಡ ಅಧ್ಯಕ್ಷರಾದ ರಮೇಶ್ ಹೊಳ್ಳವರು ನೇತೃತ್ವದಲ್ಲಿ ನಗರಸಭಾ ಸದಸ್ಯರೊಂದಿಗೆ ನಗರಸಭೆಯ ಅಧಿಕಾರಿಗಳನ್ನು ಕರ್ಕೊಂಡು 2/8/21 ಸ್ಥಳ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಟ್ಟಡ ಮಾಲೀಕರೇ ಅಲ್ಲದಂತಹ ಬೇರೊಬ್ಬರು ಅಲ್ಲಿ ಪರಿಶೀಲನೆಗೆ ಹೋದಂಥವರನ್ನು ಸದಸ್ಯರುಗಳಿಗಾಗಲಿ ಮೂಡ ಅಧ್ಯಕ್ಷರುಗಳಿಗಾಗಲಿ ಇಲ್ಲ ನಗರಸಭೆಯ ಅಧಿಕಾರಿಗಳಿಗಾಗಲಿ ಯಾವುದೇ ಒಂದು ಗೌರವವನ್ನು ಕೊಡದೆ ಅವರು ಏರು ಧ್ವನಿಯಲ್ಲಿ ಮಾತಾಡಿ ಅವರಿಗೆ ಹಾಗೆ ಅವರು ಹಣ ಕೇಳಿರುತ್ತಾರೆ ಅಂತ ಹೇಳೋಂಥ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಮಹಿಳಾ ಮೋರ್ಚಾ ಹಾಗೂ ಮಹಿಳಾ ಸದಸ್ಯರು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನು ಅಲ್ಲಿ ಹೇಳಿದ್ದು ಅಲ್ಲದೆ ಅದನ್ನು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಸಹ ಮಾಡಿರ್ತಾರೆ. ಹೀಗಾದರೆ ನಾವು ಮುಂದಕ್ಕೆ ಹೇಗೆ ಕೆಲಸ ಮಾಡೋದು ಅಂತ ನಮ್ಮ ಪ್ರಶ್ನೆ ಇವಾಗ. ಯಾಕಂದರೆ ಒಂದು ಕೆಲಸ ಯಾವುದೇ ಪರವಾನಗಿ ಇಲ್ಲದೆ ಮಾಡ್ತಾ ಇರೋಂಥ ಒಂದು ಕೆಲಸಗಳನ್ನು ಕೇಳಕ್ಕೆ ಹೋದಾಗ ಅವರು ದುಡ್ಡು ಕೇಳಿದ್ದಾರೆ ಅಂತೆಲ್ಲ ಹೇಳಿದರೆ ಮತ್ತೊಂದು ಆಪಾದನೆ ಮಾಡ್ತಾ ಬಂದರೆ ನಾಳೆ ನಾವು ಯಾವುದೇ ಒಂದು ಕೆಲಸನ ನಾವು ಕೇಳಕ್ಕೆ ಹೋಗಬಾರ್ದು ಅನ್ನೋಂಥ ಒಂದು ಭಾವನೆ. ಇದು ಏನಾಗಿದೆ ಅಂದರೆ ಇವಾಗ ದುಡ್ಡು ಕೇಳಿದ್ದಾರೆ ಅಂದಿದ ತಕ್ಷಣ ಸಾರ್ವಜನಿಕವಾಗಿ ತಪ್ಪು ಅಭಿಪ್ರಾಯ ಮೂಡ್ತದೆ ಎಲ್ಲರಿಗೂ ಈ ಥರ ಆಗುತ್ತೆ ಅಂತ. ಹಾಗಾಗಿ ನಾವದನ್ನ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ನಾವು ಇವಾಗ ಒಂದು ನಗರಸಭೆ ಸದಸ್ಯರು ನಾವೆಲ್ಲ ಇದ್ದೀವಿ ಮಹಿಳಾ ಸದಸ್ಯರು. ನಾಳೆ ನಾವು ಯಾವುದೋ ಒಂದು ಕೆಲಸ ಅಕ್ರಮವಾಗಿ ನಡೀತಾ ಇದ್ದರೆ ಅದನ್ನ ಕೇಳಕ್ಕೆ ಹೋದಾಗ ಈ ಥರದ್ದೊಂದು ಆಪಾದನೆ ಮಾಡಿದಾಗ ನಾವು ಮುಂದಕ್ಕೆ ಹೇಗೆ ಕೆಲಸ ಮಾಡೋದು ಅಂತ ಒಂದು ಇದು. ಅವರು ಅಕಸ್ಮಾತ್ ಕೇಳಿದೆ ಆಗಿದೆ ಆದರೆ ತನಿಖೆ ನಡೆಯಲಿ, ತನಿಖೆ ನಡೆದು ಅವರು ಪ್ರೂವ್ ಮಾಡಲಿ ಅವ್ರು ಕೇಳಿದ್ದಾರೆ ಅನ್ನೋಂಥದ್ದನ್ನು. ಇಲ್ಲ ಸುಮ್ಮನೆ ಒಂದು ಅಪವಾದನೆ ಮಾಡಿಬಿಟ್ಟು ಹೀಗೆ ವೈರಲ್ ಆಗಿ ಜಾಲತಾಣದಲ್ಲಿ ಹರಿಬಿಟ್ಬಿಟ್ರೆ ಮುಂದಕ್ಕೆ ಎಲ್ಲ ಸದಸ್ಯರಿಗೂ ಇದು ಇವತ್ತು ಅವರಿಗಾಗಿದ್ದು ನಾಳೆ ಇನ್ನೊಬ್ರಿಗೂ ಆಗ್ಲಿಕ್ಕೆ ಸಾಕು, ಇನ್ನೊಬ್ರು ಮಾಡ್ಲಿಕ್ಕೆ ಸಾಕು. ಹಾಗಾಗಿ ಇದನ್ನು ನಾವು ಮಹಿಳಾ ಸದಸ್ಯರಿರ್ಬೋದು, ಬಿ ಜೆ ಪಿ ಮಹಿಳಾ ಮೋರ್ಚಾದ ಸದಸ್ಯರಿರ್ಬೋದು, ಮಹಿಳಾ ಮೋರ್ಚಾದವರು ಎಲ್ಲರೂ ಸೇರಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಾವು ಪರವಾನಗಿ ತಗೊಂಡು ಕಟ್ಟಡನ ಕಟ್ಟಲಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಏನು ಕಾನೂನು ರೀತಿಯಲ್ಲಿ ಮಾಡಬೇಕೋ ಅದನ್ನ ಮಾಡಲಿ, ಅದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇರೋದಿಲ್ಲ. ಗೋಷ್ಠಿಯಲ್ಲಿ ಮೋರ್ಚಾದ ನಗರಾಧ್ಯಕ್ಷೆ ಸವಿತಾ ರಾಕೇಶ್, ನಗರ ಉಪಾಧ್ಯಕ್ಷೆ ಸಿ ಕೆ ಮಂಜುಳಾ, ಪ್ರಧಾನ ಕಾರ್ಯದರ್ಶಿ ಶ್ವೇತಾ ಪ್ರಶಾಂತ್, ಜಿಲ್ಲಾ ಸದಸ್ಯರಾದ ಶಾರದಾ ನಾಗರಾಜ್, ಬಿ ಪಿ ಚಿತ್ರಾವತಿ ಹಾಜರಿದ್ದರು.